ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡುವಂತಹ ಸಮಯ ನಾಳೆ ಮಂಡ್ಯದ ಮನ್ಮುಲ್ ಅಧ್ಯಕ್ಷಗಾದಿಗೆ ಚುನಾವಣೆ ನಡೆಯುತ್ತೆ ಮನ್ಮುಲ್ ನ ಅಧ್ಯಕ್ಷಗಾದಿಗೆ ಜೆ ಡಿ ಎಸ್ಗೆ ಆಪರೇಷನ್ ಹಸ್ತದ ಭೀತಿ ಎದುರಾಗಿದೆ ಬಿಜೆಪಿ ಜೊತೆ ಸೇರಿ ಗದ್ದುಗೆ ಹಿಡಿಯೋದಕ್ಕೆ ಜೆಡಿಎಸ್ ತಂತ್ರ ರೂಪಿಸ್ತಾ ಇದೆ ಜೆಡಿಎಸ್ ತಂತ್ರಕ್ಕೆ ಪ್ರತಿ ತಂತ್ರ ಹೆಣೆದಿದೆ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ನಿರ್ದೇಶಕರಿಬ್ರನ್ನೂ ಸೆಳೆದು ಮನ್ಮುಲ್ ವಶಪಡಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಸ್ಕೆಚ್ ಹಾಕಿದೆ ಕೃಷಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ ಜೆಡಿಎಸ್ನಲ್ಲಿ ಅಧ್ಯಕ್ಷಗಾದಿಗಾಗಿ ನಾಗಮಂಗಲದ ನೆಲ್ಲಿಗೆರೆ ಬಾಲು ಮತ್ತು ಕೆಆರ್ಪೇಟೆಯ ಡಾಲು ರವಿ ನಡುವೆ ಫೈಟ್ ನಡೀತಾ ಇದೆ ಅಧ್ಯಪಕ್ಷ ಪಟ್ಟಕ್ಕೆ ಯಾರನ್ನು ಕೂರಿಸೋದು ಅಂತಕ್ಕಂಥ ಗೊಂದಲದಲ್ಲಿ ಜೆ ಡಿ ಎಸ್ ನಾಯಕರಿದ್ದಾರೆ ಇತ್ತ ಸೈಲೆಂಟ್ ಆಗಿ ಅಧಿಕಾರಕ್ಕೆ ಇರೋದಕ್ಕೆ ಕೈ ನಾಯಕರು ಪ್ಲ್ಯಾನ್ ಮಾಡಿದ್ದಾರೆ ಎಸ್ನ ಅಧ್ಯಕ್ಷ ಆಕಾಂಕ್ಷಿಗಳ ಒಂದು ಬಣವನ್ನೇ ಸೆಳೆದು ಮನ್ಮುಲ್ ಗದ್ದಿಗೆ ಇರೋದಕ್ಕೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿಕೊಂಡಿದೆ ಪ್ರಸ್ತುತ ಈಗ ಅಲ್ಲಿ ಜೆ ಡಿ ಎಸ್ನಿಂದ ಏಳು ಜನ ನಿರ್ದೇಶಕರು ಕಾಂಗ್ರೆಸ್ನಿಂದ ನಾಲ್ಕು ಮತ್ತು ಬಿಜೆಪಿಯ ಇಬ್ಬರಿದ್ದಾರೆ ಸೊ ಹಾಗಾಗಿ ಇವರು ಪ್ಲ್ಯಾನ್ ಇದ್ದಿದ್ದು ಏನಂತಂದರೆ ಬಿ ಜೆ ಪಿ ಸಪೋರ್ಟ್ ತಗೊಂಡು ಜೆ ಡಿ ಎಸ್ ಅವರು ಏಳು ಪ್ಲಸ್ ಎರಡು ಒಂಬತ್ತು ಜನ ನಿರ್ದೇಶಕರ ಬಹುಮತವನ್ನು ಪಡ್ಕೊಂಡು ನಮ್ಮ ಪಕ್ಷದಿಂದಲೇ ಇರಬೇಕು ಅಂತ ಇತ್ತು ಬಟ್ ಈಗ ಆಡಳಿತಾರೂಢ ಪಕ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಆಗಿರೋದ್ರಿಂದ ಸ್ವಾಮಿ ಇವ್ರನ್ನೂ ಹೈಜಾಕ್ ಮಾಡುವಂತಹ ಪ್ರಯತ್ನ ನಡೆದಿದೆ ತುಂಬ ದೊಡ್ಡ ಹುದ್ದೆ ಏನಲ್ಲ ಆದರೂ ಕೂಡ ಇದೊಂಥರ ಪ್ರತಿಷ್ಠೆ ಹಾಗಾಗಿ ನೋಡೋಣ ಇದೇನು ಆಪರೇಷನ್ ಹಸ್ತ ನಡೆಯುತ್ತಾ ಅಥವಾ ಜೆ ಡಿ ಎಸ್ಗೆ ಅಧಿಕಾರ ಸಿಗುತ್ತಾ ಅಂತ ವೆಯ್ಟ್ ಮಾಡೋಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಅವರು ಸರಣಿ ಆರೋಪಗಳ ಸುರಿಮಳೆಗೈತಾ ಇದ್ದಾರೆ ಅದರಲ್ಲೂ ಕೂಡ ಈ ವರ್ಗಾವಣೆಯ ದಂಧೆಯನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಮಾಡಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಕುಮಾರಸ್ವಾಮಿ ನೇರವಾಗಿ ಸಿಎಂ ಕಚೇರಿಯನ್ನೇ ಟಾರ್ಗೆಟ್ ಮಾಡಿ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಚೇರಿಯ ರೀಶಫಲ್ ಎಫೆಕ್ಟ್ನಿಂದ ಅಸಮಾಧಾನಿತ ಅಧಿಕಾರಿಗಳು ಮಾಹಿತಿಯನ್ನು ಸೋರಿಕೆ ಮಾಡಿದ್ರಾ ಅನ್ನುವಂತಹ ಅನುಮಾನ ಈಗ ಶುರುವಾಗಿದೆ ಮುಖ್ಯಮಂತ್ರಿಗಳ ಸಚಿವಾಲಯದ ವ್ಯಾಪ್ತಿಯಲ್ಲಿ ಅಧಿಕಾರಿಗಳ ಬದಲಾವಣೆ ಗೊಂದಲದ ಬೆಳವಣಿಗೆಗಳ ಮಾಹಿತಿ ಸೋರಿಕೆಗೆ ಕಾರಣವಾಗಿರಬಹುದು ಅಂತ ಹೇಳಲಾಗ್ತಿದೆ ಸಿಎಂ ಸಚಿವಾಲಯ ಸೇರಿದಂತೆ ಬಹುತೇಕ ಆಯಕಟ್ಟಿನ ಜಾಗ ಇದ್ದವರನ್ನು ಬದಲಿಸಿ ಬೇರೆಯವರಿಗೆ ಅವಕಾಶವನ್ನು ನೀಡಲಾಗಿದೆ ಅನುಭವಿಗಳ ತಂಡ ಕೆಲವರು ಇರಲಿ ಅಂದ್ರೆ ಬಿಜೆಪಿ ಅವಧಿಯ ಅಧಿಕಾರಿಗಳೇ ಬೇಡ ಅಂತ ಹೇಳಿ ಆಪ್ತ ವಲಯ ಹೇಳಿದ ಪರಿಣಾಮ ಸಿಎಂ ಸಚಿವಾಲಯಕ್ಕೆ ಅನುಭವ ಇಲ್ಲದ ಹೊಸಬರ ಎಂಟ್ರಿ ಆಗಿದೆ ಹೊಸಬರು ಹಾಗೂ ಅಸಮಾಧಾನಿತರ ನಡುವಿನ ತಿಕ್ಕಾಟದಲ್ಲಿ ಕೆಲವು ಮಾಹಿತಿ ಸೋರಿಕೆಯಾಗಿ ಸರ್ಕಾರಕ್ಕೆ ಮುಜುಗರ ಎದುರಾಗಿದೆ ಈ ಜಟಾಪಟಿಯ ಮಾಹಿತಿ ಸೋರಿಕೆಗೆ ಪ್ರಮುಖ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ ಇದೇ ಮಾಜಿ ಸಿಎಂ ಕೈಗೆ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿರಬಹುದು ಅನ್ನೋದೇ ಕಾಂಗ್ರೆಸ್ನ ಅನುಮಾನವಾಗಿರುವಂತಹದ್ದು ಸಿ ಇದು ಸಹಜ ಯಾಕೆ ಅಂತ ನಾನು ಹೇಳ್ಬಿಡ್ತೀನಿ ಕುಮಾರಸ್ವಾಮಿ ಅವರು ಎರಡೆರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವರಿಗೆ ಸಚಿವಾಲಯದಲ್ಲಿ ಕೆಲವು ಅಧಿಕಾರಿಗಳ ಕ್ಲೋಸ್ ಕಾಂಟ್ಯಾಕ್ಟ್ ಯಾವಾಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದ್ದಂತಹ ಎಲ್ಲಾ ಸಿಬ್ಬಂದಿಯನ್ನು ಕೂಡ ತೆಗೆದು ಕೆಲವರಿಗೆ ಅಸಮಾಧಾನ ಆಗಿರುತ್ತೆ ಅದರಲ್ಲಿ ಕೆಲವರು ಕುಮಾರಸ್ವಾಮಿ ಅವರ ಫೇವರ್ ಆಗಿರ್ತಕ್ಕಂಥವ್ರು ಈ ಮಾಹಿತಿಯನ್ನ ಸೋರಿಕೆ ಮಾಡಿರಬಹುದು ಅವರಿಂದಲೇ ಒಂದು ಆಡಿಯೋ ಒಂದು ವಿಡಿಯೋ ಸಿಕ್ಕಿರಬಹುದು ಅಂತ ಅದರಲ್ಲೂ ಈ ದಾಖಲೆಗಳನ್ನ ಕಲೆ ಹಾಕೋದ್ರಲ್ಲಿ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆ ಬೇಕಾದ್ರೆ ಬೊಮ್ಮಾಯಿ ಅವರು ಮಾಡಬಹುದು ಬಟ್ ಅವ್ರಿಗೆ ಆಸಕ್ತಿ ಕಡಿಮೆ ಹಾಗಾಗಿ ಅವರು ಈ ಹಿಂದೆನೂ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಎಲ್ಲ ಮಾಡಿದ್ದಾರೆ ಅವರು ಹಾಗಾಗಿ ಸಹಜವಾಗಿ ಕುಮಾರಸ್ವಾಮಿ ಅವರಿಗೆ ಕೆಲವೊಂದು ದಾಖಲೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಕೂಡ ಅವ್ರು ಚಾಲೆಂಜ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ನಾನು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಯಾರ ವಿರುದ್ಧ ದಾಖಲೆ ಮಾಡ್ತೀನಿ ಅವ್ರನ್ನ ವಜಾ ಮಾಡ್ತೀರಾ ಮಂತ್ರಿಗಳನ್ನು ಅಂತ ಒಂದು ಸವಾಲು ಕೂಡ ಹಾಕಿದ್ದಾರೆ ಸೊ ನಿನ್ನೆ ಕಲಾಪ ಕೂಡ ಗದ್ದಲಕ್ಕೆ ಕಂಪ್ಲೀಟ್ ಬಲಿಯಾಯಿತು ಇವತ್ತೇನಾಗುತ್ತೆ ಅಂತ ನೋಡೋಣ ಇನ್ನು ರಾಜ್ಯ ರಾಜಕಾರಣದಲ್ಲಿ ಸರ್ಕಾರ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಹಾಗೆ ಆಗ್ಬಿಟ್ಟಿದೆ ಸರ್ಕಾರ ವರ್ಸಸ್ ಬಿಜೆಪಿ ಆಗಬೇಕು ಆಗಬೇಕಾಗಿತ್ತು ಮುಖ್ಯ ಪ್ರತಿಪಕ್ಷ ಹಾಗಿಲ್ಲ ಸರ್ಕಾರ ಸರ್ಕಾರದ ವಿರುದ್ಧ ಮಾಡಿದ್ರು ಪ್ರಯೋಗ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ಲಕ್ಷ ನಡೀತಾ ಇದೆ ಅಂತ ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಿ ಟಿ ಟ್ಯಾಕ್ಸ್ ಆರೋಪವನ್ನು ಮಾಡಿದ್ರು ವೇಣುಗೋಪಾಲ್ ಸಿದ್ದರಾಮಯ್ಯ ವೇಣುಗೋಪಾಲ್ ಟ್ಯಾಕ್ಸ್ ಅಂತ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಕೆಎಸ್ಟಿ ಟ್ಯಾಕ್ಸ್ ಪ್ರತ್ಯಾಸವನ್ನ ಹೂಡಿದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಕೆ ಎಸ್ ಟಿ ಟ್ಯಾಕ್ಸ್ ತಡೆತಿತ್ತು ಅಂತ ಕಾಂಗ್ರೆಸ್ ಆರೋಪ ಮಾಡಿ ಕೌಂಟರ್ ಕೊಟ್ಟಿದೆ ವೈಎಸ್ ಟಿ ಮೂಲಕ ಸರ್ಕಾರವನ್ನು ಕೆಣಕಿದ್ದ ಕುಮಾರಸ್ವಾಮಿಗೆ ಕೆ ಎಸ್ ಟಿ ಟ್ಯಾಕ್ಸ್ ಕೌಂಟರ್ ಮಾಡಿ ಕಾಂಗ್ರೆಸ್ ಸಹ ಕೆಣಕಿದೆ ಇದಕ್ಕೆ ಜೆ ಡಿ ಎಸ್ ಸಹ ಟ್ವೀಟ್ ಮಾಡಿ ತಿರುಗೇಟ್ ಕೊಟ್ಟಿದ್ದಾರೆ ಕಮಿಷನ್ ಕಾಂಗ್ರೆಸ್ ಅಂತ ಜೆ ಡಿ ಎಸ್ ಟ್ವೀಟ್ ಮಾಡಿದೆ ಈ ಆರೋಪ ಪ್ರತ್ಯಾರೋಪಗಳಿಂದ ನನ್ನ ಪ್ರಕಾರ ಯಾವ ಪ್ರಯೋಜನವೂ ಇಲ್ಲ ಯಾರೇ ಆರೋಪ ಮಾಡಿದ್ರು ಕೂಡ ದಯವಿಟ್ಟು ದಾಖಲೆಯನ್ನ ಇಡಬೇಕಾಗುತ್ತೆ ಯಾಕೆಂದರೆ ಇದೊಂದು ಕೆಟ್ಟ ಸಂಪ್ರದಾಯ ಬೆಳ್ಕೊಂಡು ಬಂದಿದೆ ಚುನಾವಣೆಗೂ ಮುನ್ನ ಬಿಜೆಪಿ ಕಾಂಗ್ರೆಸ್ನವರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಮಾಡಿದ್ರು ಅದಕ್ಕೆ ಯಾವುದಾದ್ರೂ ದಾಖಲೆ ಕೊಟ್ಟ್ರ ಇಲ್ಲ ಪೇಸಿಎಂ ಮಾಡಿದ್ರು ದಾಖಲೆ ಕೊಟ್ಟ್ರ ಇಲ್ಲ ಈಗ ಇವರು ಮಾಡ್ತಿದ್ದಾರೆ ಸುಮ್ನೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆರೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ನಗೆ ಪಾಟಲ್ ಅದ್ರ ಬದಲು ಏನಾದರೂ ಸಾಕ್ಷಿ ಇದ್ದರೆ ಬಿಡುಗಡೆ ಮಾಡಿ ಇಲ್ಲ ಇಲ್ಲ ಏನಾದ್ರು ದಾಖಲೆ ಇದ್ರೆ ಬೇಕಾದ್ರೆ ಅವ್ರ ಕೊಡ್ಲಿ ಹೋಗಿ ಲೋಕ ಆಗ್ತಾ ಇದೆ ಲೋಕ ಆಗ್ತದಾಗ ಅವ್ರ ಹ್ಯಾಂಡ್ ಓವರ್ ಮಾಡ್ಲಿ ಇದು ಸತ್ಯಕ್ಕೆ ದೂರು ಪಾಪ ಏನ್ ಮಾಡ್ತೀರಿ ಅವ್ರ ಎಲೆಕ್ಷನ್ ಅಲ್ಲಿ ನಂಬರ್ ಕಡಿಮೆ ಆಯ್ತು ಅಂತ ಮನ್ಸಿಗೆ ಬೇಜಾರಾಗಿದೆ ಬೇಜಾರಲ್ಲೆಲ್ಲ ಮಾತಾಡ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಸ್ಕೋಬಾರ್ದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನ್ ಬೇಕಾದ್ರೂ ಮಾತಾಡೋದು ಏನ್ ಬೇಕಾದ್ರೂ ಹೇಳೋದು ಇನ್ನೀ ಮತ್ತೆ ಮೂವತ್ತ್ ಕೋಟಿ ಮೂವತ್ತು ಲಕ್ಷ ಸಿ ಎಂ ಆಫೀಸಲ್ಲಿ ತಗೊಂಡಿರೋದಕ್ಕೆ ದಾಖಲೆ ಇದ್ರೆ ತಗೊಂಡೋಗಿ ಕೊಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅದು ಬಿಟ್ಟು ಇಟ್ಟಣಂಡ್ರು ಕೇಸ್ ಮಾಡಿ ಈಗ ನಾಳೆ ನಾನು ಹೇಳ್ತೀನಪ್ಪ ಇವರು ಒಂದ್ ಐವತ್ತು ಕೋಟಿ ಹೊಡೆದಾರೆ ಅಂತ ಅದನ್ನ ಆಗುತ್ತಾ ಸುಮ್ ಸುಮ್ನೆ ಇಟ್ಟಣ್ಣ ಕೇಸ್ ಮಾಡೋದನ್ನ ಬಿಡಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥಾವಳಿಕೆ ಇದು ಒಳ್ಳೇದಲ್ಲ ತಾಕತ್ತಿದ್ರೆ ಬಿಡ್ಲಿ ಯಾವ ವಿಡಿಯೋ ಬಿಡ್ತಾರೋ ಏನೇನೈತೆ ಅದೆಲ್ಲ ಬಿಟ್ಲ ಅವ್ರು ವಿರೋಧ ಪಕ್ಷ ಕೂರಿಸಿರೋ ಅದಕ್ಕೆ ಬಟ್ ಅದು ಸಾಬೀತು ಜನಗಳನ್ನ ಇವತ್ತು ಅವ್ರಿಗೆ ಹೇಗಾದ್ರೂ ಮಾಡಿ ನಮ್ಮ ಟೀಕೆ ಮಾಡ್ಬೇಕು ಅಂತ ಹೇಳಿ ಅದು ಸುಳ್ಳು ಆರೋಪಗಳು ಮಾಡ್ತಾವ್ರೆ ಮತ್ತು ಒಳ್ಳೆ ಆಡಳಿತ ಕೊಡ್ತೀವಿ ಕುಮಾರ್ ಕುಮಾರಸ್ವಾಮಿ ಅವ್ರು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು ಅಲ್ವಾ ಇನ್ ಸ್ವಲ್ಪ ದಿವಸ ಕಾದ್ ನೋಡ್ಬೇಕು ಅವ್ರು ನಾವ್ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಇಷ್ಟು ಬೇಗನೆ ಅವರು ಎಲ್ಲೊಂದ್ ಕಡೆ ಮೈ ಪರಿಚಿಕೊಳ್ಳುವಂತ ಕೆಲಸ ಮಾಡಕ್ ಹೋಗ್ಬಾರ್ದು ಕಳೆದೊಂದು ವಾರದಿಂದ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರ ವಾಗ್ದಾಳಿಯನ್ನು ನಡೆಸುವ ಮೂಲಕ ಮುಗಿಬೀಳ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ವರ್ಗಾವಣೆ ದಂಧೆಗೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ದಾಖಲಾತಿ ಬಿಡುಗಡೆಯ ಸವಾಲ್ಗೆ ಕುಮಾರಸ್ವಾಮಿ ಅವರು ಜವಾಬ್ ಕೊಟ್ಟಿದ್ದಾರೆ ದಾಖಲೆ ಬಿಡುಗಡೆ ಮಾಡ್ತೀನಿ ಸಚಿವರನ್ನ ಏನ್ ಮಾಡ್ತೀರಾ ಅಂತ ಹೇಳಿ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಹಾಗಾದ್ರೆ ಸದನದಲ್ಲಿ ಆ ಇಲಾಖೆಯ ಸಚಿವರ ದಾಖಲಾತಿ ಬಿಡುಗಡೆ ಆಗುತ್ತಾ ಕುಮಾರಸ್ವಾಮಿ ಮಾಡಿಕೊಂಡಿರುವಂತಹ ಏನು ಸರ್ಕಾರ ವರ್ಗಾವಣೆಯ ದಂಧೆಯ ಬಗ್ಗೆ ದಾಖಲಾತಿ ಬಿಡುಗಡೆ ಮಾಡಲಿಕ್ಕೆ ಕುಮಾರಸ್ವಾಮಿಯವರು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ ಇದೇ ಅಧಿವೇಶನದಲ್ಲಿ ವರ್ಗಾವಣೆ ದಂಧೆಯ ದಾಖಲಾತಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಿಎಂ ಕಚೇರಿಯಲ್ಲಿ ಒಂದೇ ಹುದ್ದೆಗೆ ನಾಲ್ಕು ಜನರಿಗೆ ಶಿಫಾರಸು ಮಾಡಿರುವ ದಾಖಲೆ ಹಾಗೂ ಮೂವತ್ತು ಲಕ್ಷ ಡಿಮ್ಯಾಂಡ್ ಮಾಡಿದ ಅಧಿಕಾರಿಗಳಿಗೆ ಸಂಬಂಧಿಸಿದಂತಹ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಬಹುದು ಅಂತ ಅಂದಾಜಿಸಲಾಗಿದೆ